ಪ್ರಸ್ತುತ ಇಪ್ಪತ್ತೊಂದನೇ ಶತಮಾನಕ್ಕೆ ಹನ್ನೆರಡನೇ ಶತಮಾನ ಮಾದರಿ ಮಾನವನು ಅಕ್ಕಿಯ ಹಾಗೆ ಹಾರಡಲು ಕಲಿತು ಬಿಟ್ಟ ಮೀನಿನ ಹಾಗೆಯೇ ಈಜಲು ಸಹ ಕಲಿತನು ಗಗನಕ್ಕೆ ಏಣಿ ಹಾಕಿದ ದೊಡ್ಡ ಮಟ್ಟದ ಅವಿಷ್ಕಾರಗಳು ಮಾಡಿ ಸೃಷ್ಟಿಗೆ ಸವಾಲು ಹಾಕಿದರು ಎನ್ನುವಷ್ಟೇ ಸಾಧಿಸಿದನು ತಂತ್ರಜ್ಞಾನದ ಅನ್ವೇಷಣೆಯಲ್ಲಿ ತೊಡಗಿಕೊಂಡಿದ್ದಾನೆ ಅದ್ಭುತವಾದ ಜಗತ್ತೇ ನನ್ನ ಕೈವಶ ಎಂದು ಬೀಗಿದನು ಆದರೆ ಅವನ ಮಾತುಗಳು ಕೇಳಿ ನನಗೆ ಗೊತ್ತಿಲ್ಲದಂತೆ ಒಂದು ಸಣ್ಣ ಪುಟ್ಟ ಪ್ರಶ್ನೆ ಮೂಡುತ್ತದೆ ಇಷ್ಟೆಲ್ಲ ಮಾಡಿದವನಿಗೆ ಮನಸ್ಸು ಮತ್ತು ಬುದ್ಧಿಯ ಹಿಡಿತ ಸಾಧಿಸಲು ಸಾಧ್ಯ ಇಲ್ಲ ಅಂತ ಗೊತ್ತಿಲ್ವಲ್ಲ ಬುದ್ಧಿಜೀವಿಗಳು ಬಂದಾಗ ಎಲ್ಲರಿಗೂ ಹೇಗೆ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳುವವರು ಎಂಬುದು ಗಮನಾರ್ಹವಾಗಿ ಕಾಡುವ ಪ್ರಶ್ನೆ ಮನಸ್ಸೆಂಬ ಬಣ್ಣದ ಹಕ್ಕಿ ಹಾರಾಡುತ್ತಲೇ ಇರುತ್ತದೆ ಅದಕ್ಕೆ ಕುಳಿತುಕೊಳ್ಳಲು ಎಲ್ಲೂ ಮನಸ್ಸು ಬರುವುದಿಲ್ಲ ಆದರೆ ಎಲ್ಲೂ ಹಾರದೆ ಇರುವುದು ಸಾಧ್ಯವೇ ಇಲ್ಲ ಆಸರೆ ಅಂತ ಗೂಡು ಕಟ್ಟಿ ವಾಸ ಮಾಡಲು ಅನುಕೂಲವಾಗುವಂತೆ ಧರ್ಮ ಹಾಗೂ ಅದರ ಜೊತೆಗೆ ಸಂಸ್ಕಾರ ಮುಖ್ಯ ಆಗುತ್ತದೆ ಇದೇ ಅಪ್ಪ ಬಸಣ ಬಸವಣ್ಣನವರ ವಚನ ನೋಡೋಣ ನರವಿಂದ್ಯದ ನರವಿಂದ್ಯದೊಳಗೆನ್ನ ಉಳಿಗಿಳಿಯ ಮಾಡಿ ಸಲಹುತ್ತ ಶಿವಶಿವ ಎಂದೊಂದಿ ಎಂದೊದ್ದಿಸಯ್ಯ ಭಕ್ತಿ ಎಂಬ ಪಂಜರೊಳಗಿಕ್ಕಿ ಸಲಹು ಕೂಡ ಸಂಗ ದೇವ ಶಿವ ಶಿವ ಎಂದೊದ್ದಿಸಯ್ಯ ಭಕ್ತಿ ಎಂಬ ಪಂಜರದೊಳಗಿಕ್ಕಿ ಸಹಲವು ಕೂಡಲ ಸಂಗಮ ದೇವ ಮಂಡೆ ಮಾಸಿದಡೆ ಮಹಾಮಜ್ಜನವ ಮಾಡುವುದು ವಸ್ತ್ರ ಮಾಸಿದಡೆ ಮಡಿಲು ಮಡಿವಾಳರಿಗಿಕ್ಕುವುದು ಮನದ ಮೈಲಿಗೆಯ ತೊಳೆಯಬೇಕಾದಡೆ ಕೂಲ ಕೂಡಲ ಸಂಗನಯ ಮನದ ಮೈಲಿಗೆಯ ತೊಳೆಯಬೇಕಾದಡೆ ಕೂಡಲ ಚೆನ್ನ ಸಂಗನ ಶರಣ ಅನುಭವವ ಮಾಡುವುದು ಬಸವಣ್ಣನವರು ಮನಸ್ಸು ಕಸದ ಬುಟ್ಟಿಯಲ್ಲ ಎಂಬುದನ್ನು ಗಮನಿಸಬೇಕು ಅದಕ್ಕೆ ದಿನ ದಿನವೂ ಸ್ವಚ್ಛ ಮಾಡಲೇಬೇಕು ಎನ್ನುವುದು ಎಷ್ಟು ಅದ್ಭುತವಾದ ರೀತಿಯ ಮಾಹಿತಿಗಳ ಸಮೇತ ಹೇಳಿರುವವರು ತಲೆ ನೀರಿನಿಂದ ಸ್ನಾನ ಮಾಡುವುದರಿಂದ ಸ್ವಚ್ಛ ಆಗುತ್ತದೆ ಅದೇ ರೀತಿಯಲ್ಲಿ ಬಟ್ಟೆ ಮಾಸಿದರೆ ದೋಬಿಗೆ ಕೊಡಬೇಕು ಅಲ್ಲದೆ ಮನಸ್ಸು ಮೈಲಿಗೆ ಆದಾಗ ಸಜ್ಜನರ ಸಂಘ ಹಾಗೂ ಅನುಭವಿಗಳ ಒಳನಾಟ ಇರಬೇಕು ಎಂಬುದು ಅವರ ಈ ವಚನ ಸಾರದ ಸಾಧರ ಪಡಿಸುತ್ತದೆ ಸತ್ಯ ಸಂಗತಿ ಎಂದರೆ ಪ್ರತಿಯೊಂದು ಹಂತದಲ್ಲಿಯೂ ಮನಸ್ಸು ಕೂಗಿ ಕೂಗಿ ಹೇಳೋದ್ರು ಹಿಡಿದ್ರೂ ಬೇಡವಾದ ಬೇಕಾದ ಎಲ್ಲವೂ ಅಲ್ಲಿ ತುಂಬಿ ಕೊನೆಗೆ ಅದು ನಿಯಂತ್ರಣ ತಪ್ಪುತ್ತದೆ ಹಾಗಾಗಿ ದಿನ ದಿನವೂ ಪರಮಾತ್ಮ ನೆನವು ಹಾಗೂ ಶರಣ ವಚನಗಳು ಹಾಗೂ ಶರಣ ಸಂಘ ಸೇರುವುದು ತುಂಬ ಮುಖ್ಯ ಕಾಮ ಕ್ರೋಧ ಮೋಹ ವಿಷಯಗಳ ಆಗರ ಈ ಮನಸ್ಸು ಬೇಡ ಬೇಡ ಎನ್ನುವ ವಿಷಯಕ್ಕೆ ಮತ್ತೆ ಮತ್ತೆ ಕುತೂಹಲದಿಂದ ಸಾಗುತ್ತದೆ ಮನಸ್ಸನ್ನು ಅರಿತು ಅದರೊಂದಿಗೆ ಹೋರಾಡಿ ಕೊನೆಗೆ ಬುದ್ಧಿ ಹಾಗೂ ಭಕ್ತಿಯ ನೆಲಗಟ್ಟು ಮದುಕೊಳ್ಳುವುದೇ ನಿಜ ಶರಣಿ ಅಕ್ಕಮಾದೇವಿಯ ವಚನ ನೋಡೋಣ ಅಯ್ಯ ನಿಮ್ಮ ಶರಣು ಮೆಟ್ಟಿದರೆ ಪಮ್ಮನ ಪಾವನವಯ್ಯ ಅಯ್ಯ ಶರಣರಿದ್ದ ಪುರವೇ ಕೈಲಾಸ ಪರವಯ್ಯ ಅಯ್ಯ ನಿಮ್ಮ ಶರಣು ನಿಂದುದೆ ನಿಜ ವಾಸವಯ್ಯ ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣ ಬಸವಣ್ಣನಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವಾಗಿ ಅನು ಸಂಗನ ಬಸವಣ್ಣ ಶ್ರೀಪಾದಕ್ಕೆ ನಮೋ ನಮೋ ಎನ್ನುರುತ್ತಿದ್ದೇನು ಅನುಭವ ಮಂಟಪದಲ್ಲಿ ಸರ್ವ ಶರಣ ಕಂಡು ಎಷ್ಟು ಮಾರ್ಮಿಕವಾಗಿ ಹೇಳಿರುವುದು ಕವಿತಾ ಮಳಗಿ ಸಾಹಿತಿಗಳು